ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ರೀ ಡೈರೀಸ್. ನಾನು ಶಿಲ್ಪ. ಹಿಂದಿನ ವ್ಲಾಗಲ್ಲಿ ನನ್ನ ಮಗ ದೀಕ್ಷಿತ್ ಡಾರ್ಜಿಲಿಂಗ್ಗೆ ಹೊರಟಿರೋದ್ರ ಬಗ್ಗೆ ಒಂದು ವ್ಲಾಗ್ ಹಾಕಿದ್ದೆ, ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ. ಅದಾದಮೇಲೆ ಇದು ಅವರು ಡಾರ್ಜಿಲಿಂಗ್ನ ರೀಚ್ ಆಗಿ ಅವರು ಸ್ಟೇ ಆಗಿರುವಂತಹ ಜಾಗ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರ ಒಂದು ಏನು ಸಂಸ್ಥೆ ಇದೆ, ಅವರ ಒಂದು ಕಡೆಯಿಂದನೇ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಎಲ್ಲ ಅಕಾಮಡೇಷನ್ ಕೊಟ್ಟಿರ್ತಾರೆ. ಹಾಗೆ ನೋಡಿ, ಇದು ಡಾರ್ಜಿಲಿಂಗಲ್ಲಿರುವಂತಹ ಮೇಯ್ನ್ ಒಂದು ಬ್ರ್ಯಾಂಚ್ ಅವ್ರದ್ದು ಆಫೀಸ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ದು. ಅಲ್ಲಿ ಮಕ್ಕಳಿಗೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ನ ಮಾಡಿಸೋದು, ಕಲ್ಚರಲ್ ಆ್ಯಕ್ಟಿವಿಟೀಸು, ಟ್ರೆಕ್ಕಿಂಗು, ಹೈಕಿಂಗು ಇದೆಲ್ಲನೂ ಮಾಡಿಸಿದ್ರು. ಮತ್ತು ಅಲ್ಲಿ ಸೈಟ್ ಸೀಯಿಂಗ್ ಕರ್ಕೊಂಡು ಹೋಗಿದ್ರು ನೋಡೋದಕ್ಕೆ, ಅಲ್ಲಿಯ ವೆದರ್, ಅಲ್ಲಿ ಪರಿಸರ ಹೇಗಿರುತ್ತೆ, ಜನರ ಜೀವನ ಹೇಗಿರುತ್ತೆ, ಇದೆಲ್ಲದರ ಪರಿಚಯ ಮಕ್ಕಳಿಗೆ ಸಿಗುತ್ತೆ. ಹಾಗೆ ಇಲ್ಲಿ ಎಲ್ಲ ಮಕ್ಕಳ ಜೊತೆ ಬೆರೆಯೋದ್ರಿಂದ ನಮ್ಮ ಮಕ್ಕಳು ಮನೇಲಿ ಹೇಗೆಗೋ ಇರ್ತಾರೆ, ಬಟ್ ಅಲ್ಲಿ ಹೋಗಿ ಬಂದಾಗ ಅವರು ಎಷ್ಟು ಇಂಪ್ರೂವ್ ಆಗ್ತಾರೆ ಅಂತಂದರೆ, ಒಬ್ಬರ ಜೊತೆ ಹೇಗೆ ಮಾತಾಡಬೇಕು, ಹೇಗಿರಬೇಕು, ಇದನ್ನೆಲ್ಲ ಕಲಿಯೋದು ಈ ರೀತಿ ಹೋದಾಗಲೇ. ಸೊ ಅಲ್ಲಿ ಡಾರ್ಜಿಲಿಂಗ್ನಲ್ಲಿ ಇದು ಅವರು ಟ್ರೆಕ್ಕಿಂಗ್ ಹೋಗಿರೋವಂಥದ್ದು ತುಂಬಾ ಚೆನ್ನಾಗಿ ಅವರ ಸರ್ ಇವರು, ಸೊ ಇಬ್ಬರು ಸರ್, ಅಜಯ್ ಸರ್ ಮತ್ತು ರಾಜ್ಭಟ್ ಸರ್ ಅಂತ ಇದ್ದರು, ಅವರಿಬ್ಬರೂ ತುಂಬ ಚೆನ್ನಾಗಿ ಮಕ್ಕಳನ್ನ ನೋಡಿಕೊಂಡು ತುಂಬ ಸೇಫಾಗಿ ಕರ್ಕೊಂಡು ಬಂದರು. ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಬಗ್ಗೆ ನಿಜವಾಗ್ಲೂ ಮುಂಚೆ ನನಗೇನೂ ಗೊತ್ತಿರಲಿಲ್ಲ. ನಮಗೂ ಕೂಡ ನಾವು ಸ್ಕೂಲ್ ಕಡೆಯಿಂದ ಈ ರೀತಿ ಒಂದು ಆಪರ್ಚುನಿಟಿ ಇದೆ, ನಿಮ್ಮ ಮಕ್ಕಳು ಬೇಕಿದ್ದರೆ ಅಡ್ಮಿಷನ್ ಮಾಡ್ಬೋದು ಸ್ಕೌಟ್ಸ್ಗೆ ಅಂತ ಹೇಳಿದಾಗ ನಾವು ನಮ್ಮ ಮಗನ್ನು ಕೂಡ ಅಡ್ಮಿಷನ್ ಮಾಡಿದ್ವಿ. ಆಗ ನಮಗೆ ಇದ್ರ ಬಗ್ಗೆ ಏನು ನಾಲೆಡ್ಜೆ ಇಲ್ಲ, ಜೀರೋ ನಾಲೆಡ್ಜು. ಬಟ್ ಇದ್ರಲ್ಲಿ ಸೇರಿಸಿದ ಮೇಲೆ ನಮ್ಮ ಮಕ್ಕಳು ಮನೇಲೇ ಇರ್ತಾರೆ, ಒಂದೆಲ್ಲೋ ಒಂದು ಅಂಗಡಿಗೆ ಕಳ್ಸೋಕ್ಕೂ ನಾವು ತುಂಬ ಭಯ ಪಡ್ತೀವಿ. ಅದರಲ್ಲೂ ಒಬ್ಬೊಬ್ಬರೇ ಮಕ್ಕಳಿದ್ರಂತೂ ಒಂದು ತರಕಾರಿ ತೊಗೊಂಬರೋಕ್ಕೂ ಕಳಿಸಲ್ಲ, ಅಷ್ಟು ಸೇಫಾಗಿ ನಾವು ಪ್ಯಾಂಪರ್ ಮಾಡ್ತಿರ್ತೀವಿ. ಬಟ್ ಇಲ್ಲಿ ಹೋದ್ಮೇಲೆ ಮಕ್ಕಳಿಗೆ ಎಷ್ಟು ಅಡ್ವೆಂಚರ್ ಮೈಂಡ್ ಬರುತ್ತೆ ಅಂತಂದರೆ, ಒಂದು ಸ್ಪೋರ್ಟಿವ್ ಮೈಂಡ್, ಅಡ್ವೆಂಚರ್ ಮೈಂಡ್ ಬರಬೇಕು ಅವರಿಗೆ ಅಂತಂದರೆ ಈ ಥರದಕ್ಕೆಲ್ಲ ಕಳಿಸ್ಬೇಕು. ಹಾಗೆ ನಾವು ಈ ಥರ ಟ್ರೆಕ್ಕಿಂಗು ಮತ್ತು ಇಷ್ಟು ದೂರದ ಜಾಗಗಳಿಗೆ ನಾವು ಕರ್ಕೊಂಡೋಗೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಸಮಯ ಕೂಡ ನಮಗಿರೋದಿಲ್ಲ. ನಮ್ಮ ಬ್ಯುಸಿ ಜೀವನದಲ್ಲಿ ಮಕ್ಕಳನ್ನ ನಾವು ಎಲ್ಲೇ ಕರ್ಕೊಂಡೋಗಿ ಇದನ್ನೆಲ್ಲ ಕಳಿಸ್ತೀವಿ, ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅಂತಂದರೆ ಆಗಲ್ಲ. ಸೊ ನೋಡ್ತಾ ಇರ್ಬೋದು ನೀವು ಇದರಲ್ಲಿ ಆರ್ಚರಿ ಮತ್ತು ಜಿಪ್ ಲೈನು ಇದೆಲ್ಲ ಮಾಡಿಸಿದ್ದಾರೆ. ಹಾಗೆ ಅಲ್ಲಿಯ ಮ್ಯೂಸಿಯಮ್ ಆಗಿರ್ಬೋದು, ಟಾಯ್ ಟ್ರೈನ್ ಇದನ್ನೆಲ್ಲ ನೋಡಿಕೊಂಡು ಮಕ್ಕಳು ಬಂದರು. ಅಲ್ಲಿಂದ ತುಂಬ ಸೇಫಾಗಿ ತುಂಬ ಚೆನ್ನಾಗಿ ಕರ್ಕೊಂಡು ಬಂದರು. ಕೊನೆಯಲ್ಲಿ ಒಂದು ಸರ್ಟಿಫಿಕೇಟ್ ಕೂಡ ಅವ್ರಿಗೆ ಕೊಡ್ತಾರೆ. ಹಾಗೆ ಇದು ಅಲ್ಲಿಂದ ತೊಗೊಂಡು ಬಂದಿರುವಂಥ ಕಾಫಿ ಮಗ್ಗು ಮತ್ತು ಟೀ ಪೌಡರ್ಸು. ನಾನು ಜಾಸ್ತಿ ಶಾಪಿಂಗ್ಗೆ ಎಂತ ಖರ್ಚು ಮಾಡಬೇಡ ಅಂತ ಹೇಳಿಬಿಟ್ಟಿದ್ದೆ ಫಸ್ಟೇ, ಯಾಕೆಂದರೆ ಮಕ್ಕಳು ಗೊತ್ತಿಲ್ಲದೆ ಅನಾವಶ್ಯಕವಾಗಿ ಬೇಕಾಗಿರೋದು ಬೇಡದೇ ಇರೋದೆಲ್ಲ ತೊಗೋತಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅವನು ಅಲ್ಲಿ ಪ್ಯೂರ್ ಟೀ ಆಗಿರೋದ್ರಿಂದ, ಇದು ಟೀ ಪೌಡರ್ಸು ಪ್ಯೂರ್ ಇರುತ್ತೆ, ಯಾವುದೇ ಕೆಮಿಕಲ್ ಕಲರ್ ಏನೂ ಮಿಕ್ಸ್ ಆಗಿರಲ್ಲ, ಯಾಕಂದರೆ ಅಲ್ಲಿ ಹೆಚ್ಚಾಗಿ ಟೀಯನ್ನು ಬೆಳೀತಾರಲ್ವ, ಹಾಗಾಗಿ ತೊಗೊಂಡು ಬಂದಿದ್ದೆ. ಇದು ಚಾಕ್ಲೇಟ್ಸು, ಸೊ ಇದು ಅವರಪ್ಪಂಗೆ ಅಂತಂದ್ಬಿಟ್ಟು ಒಂದು ಕಾಫಿ ಮಗ್ನ ತೊಗೊಂಡು ಬಂದಿದ್ದ. ಸೊ ಡಾರ್ಜಿಲಿಂಗ್ದು ಒಂದು ಇಮೇಜ್ ಅದ್ರ ಮೇಲೆ ಪ್ರಿಂಟ್ ಆಗಿತ್ತು. ಹಾಗೆಯೇ ಇನ್ನು ಸ್ಕೌಟ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಮೊದಲೇ ಹೇಳ್ದಂಗೆ ನಮಗೇನೂ ನಾಲೆಡ್ಜ್ ಇರಲಿಲ್ಲ, ಬಟ್ ಅಲ್ಲಿ ಸೇರಿಸಿದ ಮೇಲೆ ತುಂಬಾ ಇಷ್ಟ ಆಯಿತು ನನಗೆ. ನಾನು ಹೇಳೋದೇನೆಂದರೆ, ನಾವು ಮಿಡಲ್ ಕ್ಲಾಸವರು ಮಕ್ಕಳಿಗೇನೋ ಒಂದು ಕಲಿಸ್ಬೇಕು ಅಂತಂದರೆ ಪ್ರತಿಯೊಂದನ್ನು ನಾವು ಎಲ್ಲದಕ್ಕೂ ದುಡ್ಡು ಕೊಟ್ಟು ಕಳಿಸ್ತೀವಿ ಅಂದರೆ ಅದು ತುಂಬ ಕಷ್ಟ. ಮತ್ತು ಮಕ್ಕಳಲ್ಲಿ ಒಂದು ಡಿಸಿಪ್ಲಿನ್ ಬೆಳಿಬೇಕು, ಅವರು ಎಂಗೇಜ್ ಆಗಿರಬೇಕು, ಅವ್ರ ಮನಸ್ಸು ಬೇರೆ ಯಾವುದೇ ಕಡೆ ಹೋಗಬಾರ್ದು. ಅದರಲ್ಲೂ ಈ ಟೀನೇಜಲ್ಲಂತೂ ಮನಸ್ಸು ಏನೋ ಹೇಳ್ತಾರಲ್ವ, ಒಂದು ಸಾಂಗೇ ಇದೆ ಅದ್ರ ಬಗ್ಗೆ, ಹುಚ್ಚು ಕೋಡಿ ಮನಸ್ಸು ಅಂತ. ಆ ಥರ 16 ವಯಸ್ಸು ಹುಚ್ಚು ಕೋಡಿ ಮನಸ್ಸು ಅನ್ನೋ ಥರ ಮಕ್ಕಳು ಈ ಏಜಲ್ಲಿ ದಾರಿ ತಪ್ಪೋದು ಜಾಸ್ತಿ. ಹಾಗಾಗಿ ಅವರು ಚೆನ್ನಾಗಿ ಇದರಲ್ಲಿ ಎಂಗೇಜ್ ಆಗಿಬಿಟ್ರೆ ಅವ್ರ ಮನಸ್ಸು ಬೇರೆ ಕಡೆ ಹೋಗೋಕ್ಕೆ ಅವಕಾಶವೇ ಇರಲ್ಲ, ಯಾಕಂದರೆ ಸಂಡೇ ಕ್ಲಾಸ್ಗಳಿರುತ್ತೆ, ಸ್ಕೌಟ್ಸ್ದು ಕ್ಲಾಸ್ ಇರುತ್ತೆ ಪ್ರತಿ ಸಂಡೇ, ಅಲ್ಲಿ ಏನಾದರೂ ಆ್ಯಕ್ಟಿವಿಟೀಸ್ ಇದ್ದೇ ಇರುತ್ತೆ ಅವರಿಗೆ. ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ತಾರೆ, ಚೆನ್ನಾಗಿ ಕಲಿತಾರೆ, ಹೊಸ ಹೊಸದಾಗಿ ಬೇರೆ ಬೇರೆ ಶಾಲೆ ಮಕ್ಕಳ ಜೊತೆ ಬರೀತಾರೆ. ಹಾಗಾಗಿ ಮೈಸೂರಲ್ಲಿರೋರು ನೀವು ಯಾರು ಬೇಕಿದ್ರೂ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ ಜಾಯಿನ್ ಮಾಡ್ಬೋದು, ತುಂಬಾ ಬೆನಿಫಿಟ್ಸ್ ಇದೆ. ನಿಮಗೆ
ಅದರಲ್ಲಿ ಸೇರಿಸಿದಾಗ ನಿಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಪ್ರತಿ ವರ್ಷ ನಡೆಯುವಂಥ ಎಕ್ಸಾಮ್ಸ್ನ ಇವರು ಪಾಸ್ ಮಾಡಿ ಸರ್ಟಿಫಿಕೇಟ್ನ ತಗೊಂಡ್ರೆ, ನೋಡಿ ಇದು ರುದ್ರಾಕ್ಷಿ ಅಲ್ಲಿಂದ ತೊಗೊಂಡು ಬಂದಿದ್ದು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ದು ಸರ್ಟಿಫಿಕೇಟ್ ತೊಗೊಂಡ್ರೆ ಮುಂದೆ ಅವರು ಯಾವುದೋ ಒಂದು ಕಾಲೇಜ್ ಸೀಟ್ಸ್ ತೊಗೊಳ್ಳುವಾಗ ಅಥವಾ ಒಂದು ಜಾಬ್ ತೊಗೊಳೋದಕ್ಕೆ ಎಲ್ಲ ಅವ್ರಿಗೆ ಇಷ್ಟು ಅಂತ ಬೆನಿಫಿಟ್ಸ್ ಸಿಗುತ್ತೆ. ಇವಾಗ ಇಷ್ಟು ಪರ್ಸೆಂಟ್ ಅಂತ ಸೀಟ್ಸ್ ಕೊಡ್ತಾರಲ್ವಾ, ಸೊ ಒಂದು ಯಾವುದಾದ್ರೂ ಕೆಟಗರಿ ಇರುತ್ತೆ ನೋಡಿ, ಈಗ ಹ್ಯಾಂಡಿಕ್ಯಾಪ್ಸ್ದಿರುತ್ತೆ, ಹಾಗೆ ಸ್ಕೌಟ್ಸ್ ಸರ್ಟಿಫಿಕೇಟ್ಸ್ದು ಕೂಡ ಇರುತ್ತೆ. ಈಗ ಇಂಜಿನಿಯರಿಂಗ್ ಸೀಟ್ ತೊಗೋಬೇಕು ಅಂದರೆ ನಮಗೆ ಆ ಒಂದು ಕೋಟಾದಲ್ಲಿ, ಸ್ಕೌಟ್ಸ್ ಕೋಟಾದಲ್ಲಿ ಸಿಗುತ್ತೆ. ಹಾಗೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಜಾಬ್ಗೆ ಜಾಯ್ನ್ ಆಗಬೇಕು ಅಂದರೂ ಅಲ್ಲೂ ಕೂಡ ಇವ್ರಿಗೆ ಒಂದು ಕೋಟಾ ಸಿಗುತ್ತೆ. ಸೊ ಈ ವ್ಲಾಗಲ್ಲಿ ನಾನು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಬಗ್ಗೆ ನನಗೆ ಎಷ್ಟು ಮಾಹಿತಿ ಇತ್ತು ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಮಕ್ಕಳನ್ನ ಎಂಗೇಜ್ ಆಗಿ ಇಡಬೇಕು, ನಾವು ಖಾಲಿ ತಲೆ ಏನು ಹೇಳ್ತಾರಲ್ವ, ಖಾಲಿ ತಲೆ ಬಿಡಬಾರ್ದು ನಾವು ಯಾವಾಗಲೂ, ಅವ್ರು ಯಾವ್ದ್ರಲ್ಲಾದರೂ ಎಂಗೇಜ್ ಆಗಿರಬೇಕು. ಬಟ್ ಮಕ್ಕಳನ್ನ ಎಂಗೇಜ್ ಆಗಿ ಇಡಬೇಕು ಅಂದರೆ ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟು ನಾವು ಮ್ಯೂಸಿಕ್ ಕ್ಲಾಸು, ಸ್ಪೋರ್ಟ್ಸು, ಅದು ಇದು ಅಂತ ಎಲ್ರಿಗೂ ಸೇರ್ಸೋದಕ್ಕಾಗಲ್ಲ. ಸೊ ಹಾಗಾಗಿ ಇದು ನಮಗೆ ಯೂನಿಫಾರ್ಮ್ ತಗೊಳ್ಳೋದು ಬಿಟ್ಟರೆ ಯಾವುದೇ ಎಕ್ಸ್ಟ್ರಾ ನಾವು ಅಮೌಂಟನ್ನು ಪೇ ಮಾಡೋ ಹಾಗಿರಲ್ಲ. ಸೊ ಅದಲ್ಲದೆ ಈ ಒಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸರ್ಟಿಫಿಕೇಟ್ ತೊಗೊಂಡ್ರೆ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇದೆ, ಅದೆಲ್ಲ ಕೂಡ ಉಪಯೋಗಕ್ಕೆ ಬರುತ್ತೆ. ಸೊ ಇದಿಷ್ಟು ಸ್ಕೌಟ್ಸ್ ಬಗ್ಗೆ ಆಯಿತು. ಇನ್ನೊಂದು ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ, ಮಕ್ಕಳಿಗೆ ಟೈಮ್ ಟೇಬಲ್ನ ಹಾಕ್ಕೊಟ್ರೆ ಅವರು ಹೇಗೆ ಅದನ್ನು ಫಾಲೋ ಮಾಡ್ತಾರೆ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ನೋಡಿ, ನಾವು ಮಕ್ಕಳಿಗೆ ಟೈಮ್ ಟೇಬಲ್ ಹಾಕ್ಕೊಟ್ಬಿಟ್ರೆ ಅವರಿಗೆ ನಾವು ಇಲ್ಲ, ಅಕಸ್ಮಾತ್ ನಾವೆಲ್ಲ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀವಿ, ವರ್ಕಿಂಗ್ ವುಮನ್ ಆಗಿದ್ದರೆ ನಾವು ಬರೋ ಮುಂಚೆ ಮಕ್ಕಳು ಮನೆಗೆ ಬಂದಿದ್ದರೆ ಆ ಟೈಮಲ್ಲಿ ಅವರು ಟೈಮ್ ವೇಸ್ಟ್ ಮಾಡೋದ್ರ ಬದಲು ನಾವು ಮೊದಲೇ ಒಂದು ಪ್ರೀ ಪ್ಲ್ಯಾನ್ ಹಾಕ್ಕೊಟ್ಬಿಟ್ರೆ ಅವರು ಆ ಕೆಲಸಗಳನ್ನ ಮಾಡ್ಕೋತಾರೆ. ಮತ್ತು ಇನ್ನೊಂದು, ಅವ್ರಿಗೆ ಟೈಮ್ನ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದನ್ನ ಕಲಿತಾರೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಗೊತ್ತಾದಾಗ ಏನಾಗುತ್ತೆ, ಮುಂದೆ ಅವರು ವರ್ಕ್ ಮಾಡುವಾಗ ಮುಂದೆ ಅವ್ರ ಲೈಫಲ್ಲಿ ಅದನ್ನು ಉಪಯೋಗಿಸ್ಕೋತಾರೆ. ಸೊ ಹಾಗಾಗಿ ಟೈಮ್ ಟೇಬಲ್ನ ಹಾಕ್ಕೊಡೋದು ತುಂಬ ಮುಖ್ಯ. ಟೈಮ್ ಟೇಬಲ್ ಹೇಗೆ ಹಾಕೋದು, ಹಾಗೆ ಟೈಮ್ ಟೇಬಲ್ ಹಾಕಿದ ತಕ್ಷಣ ಫಾಲೋ ಮಾಡ್ತಾರೆ ಅಂತ ಅಂದ್ಕೋಬೇಡಿ. ನಾವು ಟೈಮ್ ಟೇಬಲ್ ಹಾಕ್ಕೊಟ್ರು ಮಕ್ಕಳು ಅದನ್ನು ಫಾಲೋ ಮಾಡಲ್ಲ, ಅವ್ರು ಮಾಡೋ ರೀತಿ ನಾವು ಮಾಡಬೇಕು. ಅದನ್ನು ಹೇಗೆ ಮಾಡೋದು, ಸೊ ನಮ್ಮ ಮಕ್ಕಳು ಫಾಲೋ ಮಾಡ್ತಾರೋ ಇಲ್ವೋ ಎಲ್ಲನೂ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಪ್ಲೀಸ್ ಈ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.